ಸರಿ ಈ ಇಶ್ಯೂ ಬಗ್ಗೆ ತುಂಬಾ ಸತಿ ರೇಸ್ ಮಾಡಿದೀವಿ ಕಮರ್ಷಿಯಲ್ ಮತ್ತೆ ರೆಸಿಡೆನ್ಷಿಯಲ್ ಏರಿಯಾ ಮತ್ತೆ ಇದೇ ಸಪರೇಷನ್ ಹೊರಟೋಗ್ತಾ ಇದೆ ಈ 11 ಬಿ ಕ್ರಾಸಸ್ ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ ಸೊ ಈ 2013 ಮುಂಚೆ ಇಲ್ಲಿ ರೋಡೇ ಇರಲಿಲ್ಲ ಇದು ಕಾಲ್ದಾರಿ ಇತ್ತು ಅದಾದ್ಮೇಲಿಂದ ನಾವು ಚೇಂಜಸ್ ಅಬ್ಸರ್ವ್ ಮಾಡಿದೀವಿ ಇಲ್ಲಿ ಟ್ರಾಫಿಕ್ ವಾಲ್ಯೂಮ್ ಬಗ್ಗೆ ಸೊ ಅದು ಕೆಲವ್ರಿಗೆ ಅನುಕೂಲ ಇರ್ಬೋದು ಶಾರ್ಟ್ಕಟ್ ಆಗಿ ಅಥವಾ ಬೇಗ ಆ ಕಡೆ ಹೋಗ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೋದು ಬಟ್ ಅದರಿಂದ ಆಗ್ತಿರೋ ಕಾನ್ಸಿಕ್ವೆನ್ಸಸ್ ಯಾರು ಅಡ್ರೆಸ್ ಮಾಡ್ತಿಲ್ಲ ಸಿನ್ಸ್ 2015-2016 ನಾವು ಇದನ್ನ ಹೇಳ್ತಾನೆ ಇದೀವಿ ಅಥಾರಿಟೀಸ್ಗೆ ಏನು ಸೊಲ್ಯೂಷನ್ ಸಿಗ್ತಿಲ್ಲ ನಮ್ಮನೆ ಕೇಳ್ತಾರೆ ಏನು ಸೊಲ್ಯೂಷನ್ ಅಂತ ಸೊ ಇದು ಹೇಗೆ ಅಡ್ರೆಸ್ ಮಾಡೋದು ತುಂಬಾ ವಾಲ್ಯೂಮ್ ಜಾಸ್ತಿ ಆಗ್ತದೆ ಟ್ರಾಫಿಕ್ದು ಟ್ರಾಫಿಕ್ ಇಂದ ನಾಯ್ಸ್ ಪೊಲ್ಯೂಷನ್ ಓವರ್ ಸ್ಪೀಡಿಂಗ್ ತುಂಬಾ ಕ್ಲೋಸ್ ಕಾಲ್ಸ್ ಆಗಿದೆ ಲೈಕ್ ಯಾರ ಜೀವನೇ ಹೋಗ್ಬೋದು ಆ ರೀತಿ ಆಗಿದೆ ಸೊ ಟ್ರಾಫಿಕ್ ಇದರಿಂದ ಏನ್ ಸೊಲ್ಯೂಷನ್ ಇದೆ ಇಲ್ಲ ಟ್ರಾಫಿಕ್ ಬಗ್ಗೆ ಈಗ ಮಾತಾಡ್ತೀವಿ ಹಾಗೆ ನಾವು ಒಂದು ಸಂಗತಿಯಿಂದ ಅನ್ಕೊಂಡು ಡೀಟೇಲ್ ಲೆಟರ್ ನ ಕೊಟ್ಟು ಬಂದಿದ್ದೇವೆ ಅದ್ರ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡೋಣ ನಿಮ್ಮ ಪಾಯಿಂಟ್ ಅನ್ನ ನೋಟ್ ಮಾಡಿದ್ದೀವಿ ಸರ್ ಒಂದು ನಿಮಿಷ ಹಲೋ ಮಾತಾಡಿ ಮಾತಾಡಿ ನಾನು ಬ್ರದರ್ ಸರ್ ಇಲ್ಲಿ ರೋಡ್ ಡಿವೈಡರ್ ಹಾಕ್ಬೇಕಾದ್ರೆ ಸ್ವಲ್ಪ ರಿಸರ್ಚ್ ಆಗಿದೆ ಆಯ್ತಾ ಆ ರೋಡ್ ಡಿವೈಡರ್ ನ ತಿರ್ಗಾ ಬ್ರೇಕ್ ಮಾಡ್ತೀರಾ ಸೊ ನಿಮ್ ರಿಸರ್ಚ್ ಮಾಡಿದ್ಮೇಲೆ ಇದನ್ನ ಯಾಕೆ ಈ ತರ ಎಕ್ಸೆಪ್ಷನ್ಸ್ ನ ಕ್ರಿಯೇಟ್ ಮಾಡ್ತೀರಾ ನೀವು 24th ಮೇನ್ ಹೋಟ್ ಮುಂದೆ ಇರತಕ್ಕಂತ ರೋಡ್ ಡಿವೈಡರ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಲ್ಲಿ ಓಪನ್ ಮಾಡಿದ್ದಾರೆ ಅಂತ ಕರೆಕ್ಟ್ ಆಯ್ತು ಸರ್ ಇದು ಕಾಮನ್ ಸರ್ ಇವಾಗ ನೀವು ಬಿಟಿಎಂ ಲೇಔಟ್ ನೋಡಿದ್ರೆ ಅಲ್ಲೂ ಕೂಡ ಮಧ್ಯ ಓಪನ್ ಆಗಿತ್ತು ತುಂಬಾ ಹಿಂದೆ ಏನಾಯ್ತು ಆಮೇಲೆ ಟ್ರಾಫಿಕ್ ಜಾಸ್ತಿ ಆಗಿದ್ರಿಂದ ಅಟ್ಲೀಸ್ಟ್ ಅಲ್ಲಿ ಎತ್ತೆಚ್ಕೊಂಡು ಜನ ಅಲ್ಲಿ ನೀವು ನೋಡ್ಬೋದು ಎಷ್ಟೊಂದ್ ಕಡೆ ರೋಡ್ ಬ್ಲಾಕ್ಸ್ ಮಾಡ್ತಾರೆ ಮತ್ತೆ ಇದಿರ್ತಾರೆ ಏನಾದ್ರು ರೋಡ್ ಕಲ್ಲಿಡ್ತಾರೆ ಬರೀ ಟೂ ವೀಲರ್ಸ್ ಹೋಗತ್ತರ ಸೊ ಇವಾಗ ಜೆಪಿ ನಾಗ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಸಿಮಿಲರ್ ಟು ವಾಟ್ ಹ್ಯಾಪನ್ ಟು ಬಿಟಿಎಂ 3-4 ಇಯರ್ಸ್ ಆರ್ 5 ಇಯರ್ಸ್ ಬ್ಯಾಕ್ ಸೊ ನಾವ್ ಏನಕ್ಕೆ ಈ ತರ ಎಕ್ಸೆಪ್ಷನ್ ಕ್ರಿಯೇಟ್ ಮಾಡ್ತೀವಿ ರೋಡ್ ಡಿವೈಡರ್ ಹಾಕಿದ್ವಿ ತಾನೆ ಅದು ಮಧ್ಯೆ ಯಾಕೆ ಓಪನ್ ಮಾಡೋದು ಆಯ್ತು ಇಟ್ ವಾಸ್ ಡನ್ ಫಾರ್ ಸಮ್ ಸೈಂಟಿಫಿಕ್ ರೀಸನ್ಸ್ ಅಲ್ವಾ ಟ್ರಾಫಿಕ್ ರಿಸರ್ಚ್ ಮಾಡಿದಿರಲ್ವಾ ದೆನ್ ವೈ ಯು ಕ್ರಿಯೇಟ್ ಎಕ್ಸೆಪ್ಷನ್ಸ್